ಎಲ್ರಿಗೂ ನಮಸ್ಕಾರ. ವೇದಿಕ್ ರೂಟ್ಸ್ಗೆ ಸ್ವಾಗತ, ಸುಸ್ವಾಗತ. ಈಗಾಗಲೇ ವೇದಿಕ್ ರೂಟ್ಸ್ ಅಲ್ಲಿ ಆಚಾರ ವಿಚಾರ ಸಂಪ್ರದಾಯ ಗಾದೆಗಳ ಸಂಗ್ರಹ ಒಗಟುಗಳ ಸಂಗ್ರಹ ಮತ್ತೆ ನಿಮಗಿದು ಗೊತ್ತೇ ಅನ್ನೋ ಕ್ಯಾಟಗರಿ ಇರ್ಬೋದು, ಆಪೋಸಿಟ್ ವರ್ಡ್ಸ್ ಇಂಗ್ಲಿಷ್ ನಲ್ಲಿ ಇರ್ಬೋದು, ಕನಸಿನ ಫಲಗಳ ಸಂಗ್ರಹಗಳಿರ್ಬೋದು, ಈ ರೀತಿ ನನ್ನಲ್ಲಿರುವ ಸಂಗ್ರಹಗಳು ಎಲ್ಲವನ್ನ ನಿಮ್ಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈ ದಿನ ನಾನು ವಾರಗಳು, ವಾರಗಳು ಅಂದಾಗ ನಮ್ಗೆ ಗೊತ್ತು ಸೋಮವಾರದಿಂದ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ ರೀತಿ ವಾರಗಳಿದೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಯಾವ ವಾರ ಯಾವ ದೇವರಿಗೆ ಪೂಜೆ ಮಾಡಿದ್ರೆ ಪ್ರೀತಿ ಆಗತ್ತೆ, ಹೇಗ್ ಮಾಡ್ಬೇಕು, ಮತ್ತೆ ಆ ದೇವರುಗಳಿಗೆ ಪೂಜೆ ಮಾಡಿದ್ರೆ ಏನ್ ಫಲಗಳು ಅನ್ನೋದನ್ನ ಇನ್ ಮುಂದೆ ತಿಳ್ಕೊಳ್ತಾ ಹೋಗೋಣ. ಪ್ರತಿದಿನ ಒಂದೊಂದು ವಾರದ ಬಗ್ಗೆ ನಿಮ್ಗೆ ತಿಳಿಸುವ ಪ್ರಯತ್ನವನ್ನ ನಾನು ಮಾಡ್ತೀನಿ. ಈಗ ಮೊದಲಿಗೆ ಸೋಮವಾರ ತಗೊಳ್ಳೋಣ. ಸೋಮವಾರ ಅಂತಂದ್ರೇನು? ಸೋಮ ಅಂತಂದ್ರೇನೆ ಚಂದ್ರ, ಚಂದ್ರನ ವಾರ ಅಂತ ತಗೋಬಹುದು. ಈ ದಿನ ಚಂದ್ರನಿಗೆ ಅಧಿಪತ್ಯ ಅಂತ ಹೇಳಲಾಗತ್ತೆ, ಚಂದ್ರ ಮನಸ್ಸಿಗೆ ಕಾರಕ ಅಂತ ಕೂಡ ಹೇಳಲಾಗತ್ತೆ. ಈ ದಿನದ ಪ್ರಾರ್ಥನೆ ಚಂದ್ರನ ಜೊತೆಯಲ್ಲಿ ಶಿವನಿಗೆ ಮತ್ತೆ ಪಾರ್ವತಿಗೆ ಕೂಡ ಮೀಸಲಾಗಿರುತ್ತೆ. ಶಿವ, ಪಾರ್ವತಿ, ಚಂದ್ರ ಈ ಮೂರು ಜನಕ್ಕೂ ಸೋಮವಾರ ಪೂಜೆ ಸಲ್ಲಿಸ್ಬಿಟ್ರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗತ್ತೆ. ಯಾಕೆ ಅಂತಂದ್ರೆ ಈಗ ಚಂದ್ರ ಇರ್ಬೋದು, ಶಿವ ಇರ್ಬೋದು, ಮತ್ತೆ ಪಾರ್ವತಿ ಇರ್ಬೋದು, ಈ ಮೂರು ಜನ ಆರೋಗ್ಯಕ್ಕೆ ಅಧಿಪತಿಗಳು ಅಂತ ಹೇಳ್ಬೋದು. ಅಂದ್ರೆ ಇವರ ಮೂರು ಜನರನ್ನ ನಾವು ಪೂಜೆ ಮಾಡ್ತಾ ಇದ್ರೆ ಉತ್ತಮ ಆರೋಗ್ಯ ಸಿಗತ್ತೆ ಅಂತ ಹೇಳಲಾಗತ್ತೆ. ಈಗ ಶಿವ ಅಂತ ಹೇಳಿದ್ರೆ ಮೃತ್ಯುಂಜಯ ಅಂತ ಹೇಳಲಾಗತ್ತೆ. ಮೃತ್ಯುಂಜಯ ಅಂದ್ರೆ ಏನು? ಒಳ್ಳೆ ಆರೋಗ್ಯ ಕೊಡೋನು, ಮತ್ತೆ ಮೃತ್ಯುವನ್ನ ನಿವಾರಣೆ ಮಾಡೋನು ಅಂತ ಕೂಡ ಹೇಳಲಾಗತ್ತೆ. ಮೃತ್ಯುಂಜಯನ ಪೂಜೆ ಮತ್ತೆ ಪ್ರಾರ್ಥನೆಯಿಂದ ನಮ್ಮಲ್ಲಿರುವ ರೋಗ ರುಜಿನ ನಾಶವಾಗಿ ದೇಹ ಮನಸ್ಸು ಉಲ್ಲಾಸಗೊಳ್ಳುತ್ತೆ ಅಂತ ಹೇಳ್ಬೋದು. ಚಂದ್ರನ ಪೂಜೆಯಿಂದ ಕೂಡ ನಮ್ಮ ಮನಸ್ಸು ಉಲ್ಲಾಸದಿಂದ ಇರುತ್ತೆ, ಮತ್ತೆ ಚಂಚಲತೆ ದೂರವಾಗತ್ತೆ ಅಂತ ಹೇಳ್ಬೋದು. ಮತ್ತೆ ಈ ಸೋಮವಾರ ಪೂಜಾ ಮತ್ತೆ ಪ್ರಾರ್ಥನೆಯಿಂದ ಇನ್ನೇನ್ ಸಿಗತ್ತಪ್ಪ ಅಂತಂದ್ರೆ ನಮ್ಗೆ ಪರಮಾನಂದ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ಬೋದು. ಮತ್ತೆ ಶಿವನ ಪೂಜೆಯಿಂದ ನಾವು ಮುಂದೆ ಬರುವ ಒಳ್ಳೆ ರೋಗಗಳಿರ್ಬೋದು, ಭವ ರೋಗಗಳು ಅಂದ್ರೆ ಕೆಟ್ಟ ರೋಗಗಳಿರ್ಬೋದು, ಇವನ್ನೆಲ್ಲ ಶಿವ ಕಳಿತಾನೆ. ಮತ್ತೆ ಮೃತ್ಯುಂಜಯನ ಪ್ರಾರ್ಥನೆಯಿಂದ ನಮ್ಗೆ ಸಮೀಪಿಸ್ತಾ ಇರುವ ಮೃತ್ಯುಯಿಂದ, ಅಪಗಂಡ, ಅಪಮೃತ್ಯು ನಿವಾರಣೆಯಿಂದ ಪಾರ್ ಮಾಡ್ತಾನೆ. ಸಕಲ ಐಶ್ವರ್ಯ ಅಂತಸ್ತನ್ನ ಕರುಣಿಸ್ತಾನೆ ಅಂತ ಹೇಳ್ಬೋದು. ಹಾಗೆ ಅಲ್ಲದೆ ಒಳ್ಳೆ ತೇಜಸ್ಸು, ಒಳ್ಳೆ ಜ್ಞಾನ ಕೂಡ ನೀಡ್ತಾನೆ. ಆಮೇಲೆ ಶಿವ ಮತ್ತೆ ಪಾರ್ವತಿಯ ಉಪಾಸನೆಯಿಂದ ಶಿವ ಶಕ್ತಿಯರ ಸಂಗಮ ಅಂತ ಹೇಳ್ಬೋದು. ಅಂದ್ರೆ ಒಂದು ಜ್ಞಾನದ ಶಕ್ತಿಯ ಸಂಕೇತ ಅಂತ ಹೇಳ್ಬೋದು ಶಿವಶಕ್ತಿ ಅಂತ ಹೇಳಿದ್ರೆ. ಇವರ ಪೂಜೆಗಳಿಂದ ನಮ್ಗೆ ಒಂದು ಮನದ ಕ್ಲೇಶಗಳೆಲ್ಲ ಮಾಯ ಆಗ್ಬಿಟ್ಟು ಮನಸ್ಸಿಗೆ ಶಾಂತಿ ಸುಖದ ಅರಿವಾಗತ್ತೆ, ಬದುಕಿನಲ್ಲಿ ಸಾಕ್ಷಾತ್ಕಾರ ಆಗತ್ತೆ ಅಂತ ಹೇಳ್ಬೋದು. ಮತ್ತೆ ಏಕಾಗ್ರತೆಯಿಂದ ಮಹಾಮೃತ್ಯುಂಜಯನ ಪೂಜೆ ಮಾಡಿಬಿಟ್ರೆ ಅಂತೂ ಒಳ್ಳೆ ಆರೋಗ್ಯ, ಮನದಲ್ಲಿ ನವೋಲ್ಲಾಸ ತುಂಬಿಕೊಂಡು ತೇಜಸ್ವಿ ರೂಪಗಳಾಗಿ ದೀರ್ಘಾಯುಷ್ಯ ಆಗತ್ತೆ. ಮತ್ತೆ ನಾಡು ದೇಶ ಗುರುತಿಸುವಂತ ಮಹತ್ ಕಾರ್ಯ ಮಾಡುವಂತ ಮಹಾನ್ ವ್ಯಕ್ತಿಗಳಾಗ್ತಾರೆ ಅಂತ ಹೇಳ್ಬೋದು. ಹಾಗೆ ಈ ದಿನ ನಾವು ಲಿಂಗಾಷ್ಟಕ ಅಂದ್ರೆ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ಅಂತಿದ್ಯಲ್ಲ, ಅದನ್ನ ಹೇಳ್ಕೋಬಹುದು. ಮಹಾಮೃತ್ಯುಂಜಯ ಮಂತ್ರ ಹೇಳ್ಬೋದು, ಸ್ತೋತ್ರ ಹೇಳ್ಬೋದು, ಅನ್ನಪೂರ್ಣೇಶ್ವರಿ ಸ್ತೋತ್ರ, ಪಾರ್ವತಿ ಸ್ತೋತ್ರ, ಇಲ್ಲ ಶಿವ ಇದು ಶಂಕರ ಅರ್ಧಾಂಗಿ ಸ್ತೋತ್ರ ಅಂತ ಬರುತ್ತೆ, ಅನ್ನಪೂರ್ಣೇಶ್ವರಿ ಅಷ್ಟಕ ಅಂತ ಬರುತ್ತೆ, ಚಂದ್ರನ ಧ್ಯಾನ, ಚಂದ್ರನ ಸ್ತೋತ್ರ, ನವಗ್ರಹಗಳಲ್ಲಿ ಬರುವ ಚಂದ್ರನ ಅಷ್ಟಕ ಇರ್ಬೋದು, ಚಂದ್ರನ ಅಷ್ಟೋತ್ತರ ಇರ್ಬೋದು, ಶಿವ ಅಷ್ಟೋತ್ತರ ಇರ್ಬೋದು, ಪಾರ್ವತಿ ಅಷ್ಟೋತ್ತರ ಇರ್ಬೋದು, ಈ ರೀತಿ ಇವರಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಮಂತ್ರ, ಜಪ, ಶ್ಲೋಕ, ಅಷ್ಟೋತ್ತರಗಳು, ಅಷ್ಟಕಗಳು ಯಾವುದೊಂದನ್ನೇ ನಾವು ಸೆಲೆಕ್ಟ್ ಮಾಡಿಕೊಂಡು ಹೇಳ್ತಾ ಹೋಗ್ಬಿಟ್ರೆ ನಾವು ಈ ಮುಂಚೆ ಹೇಳಿದಂತ ಎಲ್ಲವನ್ನ ಕೊಡುವ ಒಂದು ಅಂದ್ರೆ ತಗೊಂತೀವಿ ಅಂದ್ರೆ ಹೇಳ್ಬೋದು. ಮತ್ತೆ ಈ ಅನ್ನಪೂರ್ಣೇಶ್ವರಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಹಾತಾಯಿ ಅನ್ನಪೂರ್ಣೇಶ್ವರಿನ ಪ್ರಾರ್ಥನೆ ಮಾಡ್ತಾ ಇದ್ರೆ ಅನ್ನ, ಮಾನ, ಧನ, ಧಾನ್ಯ, ಆರೋಗ್ಯ, ಭಾಗ್ಯ ಎಲ್ಲವನ್ನ ಕರುಣಿಸ್ಬಿಡ್ತಾಳೆ. ಸೋಮವಾರ ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡೋದನ್ನ ರೂಢಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಮತ್ತೆ ಅನ್ನಪೂರ್ಣೇಶ್ವರಿನ ಪೂಜೆ ಮಾಡೋದ್ರಿಂದ ಬಡತನ, ಆಲಸ್ಯ, ದರಿದ್ರತನ ಎಲ್ಲ ಮಾಯ ಆಗ್ಬಿಟ್ಟು ಧನ, ಧಾನ್ಯ, ಅಷ್ಟೈಶ್ವರ್ಯ ಲಭಿಸತ್ತೆ. ಅನ್ನ ಒಂದೇ ಅಲ್ಲ, ಸುಜ್ಞಾನವನ್ನು ಕೂಡ ಅನ್ನಪೂರ್ಣೇಶ್ವರಿ ಕೊಡ್ತಾಳೆ. ಮತ್ತೆ ಮುಂದೆ ಬರುವ ದುಃಖ ಸಂಕಟಗಳಿಂದ ಪಾರ್ ಮಾಡಿ ಜೀವನವನ್ನ ಹಸನು ಮಾಡ್ತಾಳೆ. ನಾವು ಬೇಡ್ಕೊಂಡ ಎಲ್ಲ ಇಷ್ಟಾರ್ಥಗಳನ್ನ ಕೊಡ್ತಾಳೆ. ಸಕಲ ಕಾರ್ಯಗಳನ್ನ ಸಿದ್ಧಿ
ಕೊಡೋದ್ರ ಜೊತೆಲಿ ಕೂಡ ವೈಭವ ಪ್ರಾಪ್ತಿಯಾಗುವಂತೆ ಮಾಡ್ತಾಳೆ. ಮತ್ತೆ ಪ್ರತಿದಿನ ಮನೆಯಲ್ಲಿ ಅನ್ನದಾನ ಮಾಡುವಂಥ ಮಹಾಭಾಗ್ಯವನ್ನ ಅನ್ನಪೂರ್ಣೇಶ್ವರಿ ಕರುಣಿಸ್ತಾಳೆ ಅಂತ ಹೇಳ್ಬೋದು. ಮತ್ತೆ ಇಷ್ಟೇ ಅಲ್ಲ, ಅನ್ನಪೂರ್ಣೇಶ್ವರಿ ಕೊಡೋದು ಶತ್ರುಗಳನ್ನ ಮತ್ತೆ ಅವರ ತಂತ್ರಗಳನ್ನ ತಿರುಗು ಮುರುಗು ಮಾಡಿ ತನ್ನನ್ನು ನಂಬಿ ಪ್ರಾರ್ಥಿಸುವ ಭಕ್ತರಿಗೆ ಶುಭವನ್ನ ಕೊಡ್ತಾಳೆ. ಭೂಮಿ ಭವನ ಆಳು ಕಾಳು ಎಲ್ಲವನ್ನ ಕರುಣಿಸ್ತಾಳೆ. ಅಂದ್ರೆ ಏನ್ ಕೊಡಲ್ಲ ಅಂತ ಹೇಳ್ಬೋದು. ಮತ್ತೆ ವರ ಕೊಡುವಂತ ಬೇಡುವ ಭಕ್ತರಿಗೆ ನಿರಾಶೆ ಮಾಡೋದಿಲ್ಲ ಅನ್ನಪೂರ್ಣೇಶ್ವರಿ. ಕಾಮಧೇನು ಕಲ್ಪವೃಕ್ಷವಾಗಿ ಬಡತನದ ಬವಣೆಯನ್ನ ತೊಲಗಿಸಿ ಯಾವುದೇ ರೀತಿಯಲ್ಲಿ ಇಲ್ಲ ಯಾರದೋ ರೂಪದಲ್ಲಿ ಯಾವುದೋ ರೂಪದಲ್ಲಿ ಬಂದು ಅವರ ದುಃಖ ದಾರಿದ್ರ್ಯಗಳನ್ನೆಲ್ಲ ಹೋಗ್ಲಾಡಿಸ್ತಾಳೆ, ಬದುಕಿನಲ್ಲಿ ಹೊಸ ಬೆಳಕನ್ನ ಮೂಡಿಸ್ತಾಳೆ ಅಂತ ಹೇಳ್ಬೋದು. ಮತ್ತೆ ಏನಾದ್ರೂ ಇರ್ಬೋದು, ಎಲ್ಲದಕ್ಕೂ ಭಕ್ತಿ ಶ್ರದ್ಧೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆದ್ರಿಂದ ಈ ಸೋಮವಾರದ ಶಿವರ ಸಂಬಂಧಿತ, ಪಾರ್ವತಿ ಸಂಬಂಧಿತ, ಚಂದ್ರನ ಸಂಬಂಧಿತ ಸ್ತೋತ್ರ, ಅಷ್ಟಕ, ಶ್ಲೋಕ ಇಲ್ಲ ಅಷ್ಟೋತ್ತರ ಏನಾದ್ರೂ ಇರ್ಬೋದು, ಇದನ್ನೆಲ್ಲ ಮಾಡ್ತಾ ಇವೆಲ್ಲವನ್ನ ತಿಳ್ಕೊಂಡು ಮಾಡಿದ್ರೆ ಬಹಳ ಉತ್ತಮ ಫಲ ಸಿಗುತ್ತೆ ಅಂತ ಹೇಳ್ತಾ ಈ ದಿನ ಸೋಮವಾರದ ಮಹತ್ವವನ್ನ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ವಾರದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.